ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಲ್ಲಿಗೆ ಬಂದಿವಪ್ಪ, ಅಮ್ಮ ಶಕ್ತಿ ಪೀಠ ಕಾಟೇರಮ್ಮನ ಸನ್ನಿಧಾನಕ್ಕೆ ಬಂದಿದ್ದೀವಿ. ನಮಸ್ಕಾರಗಳು. ಶುಭೋದಯ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಥ್ಯಾಂಕ್ ಯು. ಅಲ್ಲಿ ಫೋಟೋ ಸ್ಟಾರ್ಟಿಂಗ್ ಒಳಗೆ ಹೋಗುವಾಗ ಇಲ್ಲಿ ಚಪ್ಪಲ್ಗೆ ಬಿಡುವ ಜಾಗ ಇದೆ, ಪಾದರಕ್ಷೆಗಳನ್ನು ಬಿಡುವ ಜಾಗ ಅಂತ. ಇಲ್ಲಿ ಟಿಕೆಟ್ ತಗೊಂಡ್ರು ಆ್ಯಂಡ್ ಅಲ್ಲಿಂದ ಸ್ಟ್ರೇಟ್ ಒಳಗೆ ಬಂದ್ವಿ. ಆ್ಯಂಡ್ ಜನ ನೋಡಿದ್ರೆ ಜನಸಾಗರ ಇತ್ತು. ಯಪ್ಪ ಎಷ್ಟುಕೊಂಡು ಜನ ಇದ್ರು. ಹಂಗೆ ಆ ಕಡೆ ಸೈಡ್ಗೆ ದೇವ್ರಿಗೆ ಬೇಕಾಗಿರುವಂಥ ತೆಂಗಿನಕಾಯಿ ಆಗಿರ್ಬೋದು, ಆಮೇಲೆ ಹೂಗಳಾಗಿರ್ಬೋದು, ಆಮೇಲೆ ಕಾಯಿ ಕರ್ಪೂರ ಪ್ರತಿಯೊಂದು ಅಲ್ಲಿತ್ತು. ಸೊ ಇಲ್ಲಿ ನೋಡ್ಲಿಕ್ಕೆ ಹತ್ತಿರಲ್ಲ ಎಷ್ಟು ಜನಗಳಿದ್ರು. ಆ್ಯಂಡ್ ಪಲ್ಲಸ್ ಕನ್ನಡದ ಗುರುಜಿ ಬಂದಿದ್ರು. ಸೊ ಅವರೆಲ್ಲರದು ಆಶೀರ್ವಾದ ಜನರು ತಗೊಳತ್ತಿದ್ರು. ಆ್ಯಂಡ್ ನಾವು ಕೂಡ ತಗೊಂಡ್ವಿ. ಆ್ಯಂಡ್ ಇಲ್ಲಿ ಇದು ಕಾಟೇರಮ್ಮ ದೇವಸ್ಥಾನ ಬೆಂಗಳೂರು ಸೈಡು ಕಂಬಳಿಪುರ ಕಡೆ ಇದೆ. ನೋಡ್ಲಿಕ್ಕೆ ಹತ್ತಿರಲ್ಲ ಇಲ್ಲಿ ಎಷ್ಟು. ನೀವು ಕೂಡ ದರ್ಶನ ಪಡೀರಿ ಇಲ್ಲಿ ಮೊಬೈಲಲ್ಲಿ. ಒಂದ್ಸಲ ಬಂದು ನೀವು ಕೂಡ ದರ್ಶನ ಪಡೀರಿ. ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ ಏನೇ ಇದ್ರೂ ಅಮ್ಮ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ. ಸೊ ಇದೇನು ಪ್ರಮೋಷನ್ ಅಂತಲ್ಲ, ಇದು ನಾವೆಲ್ಲರೂ ಫ್ರೆಂಡ್ಸ್ ಕೂಡಿ ಹೋಗಿರುವಂಥ ಒಂದು ದೇವರ ಸನ್ನಿಧಾನಕ್ಕೆ ಹೋಗಿದ್ವಿ, ಎಲ್ಲರೂ ಕೂಡ ಹೋಗಿದ್ವಿ. ಆ್ಯಂಡ್ ನಾವು ಬೆಂಗಳೂರಿಗೆ ಬಂದಿದ್ದೆ ಒಂದು 4 ದಿನ ಇರಬೇಕಂತ ನಾನು ಸೂರ್ಯ ಬಂದ್ವಿ. ಆ್ಯಂಡ್ ಬಂದಮೇಲೆ ಎಲ್ಲರೂ ಕೂಡಿ ಒಂದ್ಸಲ ಹೋಗಿ ಬರೋಣ ಅಂಥೇಳಿ ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ ಸುಪ್ರೀತ್ ಬ್ರೋ ಹೊಂಟಿದಾರ ಮುಂದೆ. ಆ್ಯಂಡ್ ಇಲ್ಲಿ ನೋಡ್ಲಿಕ್ಕತ್ತಿರೋದು ಕಾಟೇರಮ್ಮ ದೇವಸ್ಥಾನ. ಇವನು ಸೂರ್ಯ ಮಾತಾಡ್ತಾನ ಒಂಚೂರು, ಹೆಂಗ್ ಮಾತಾಡ್ತಾನೆ ಏನ್ ಮಾತಾಡ್ತಾನೋಡಿ. ಚಾವಿಗಳೆಲ್ಲ ಕಾಣತಿತ್ತಲ್ಲ ಅಲ್ಲಿ. ಲಾಕ್ ಅಂದ್ರೆ ನಮ್ಮ ಪ್ರೀತಿಸಿದವರು ನಮ್ಮನ್ನ ಬಿಟ್ಟು ಹೋಗಬಾರದಂತ ಹೇಳ್ಕೊಂಡು ಲಾಕ್ ಹಾಕ್ತಾರ. ಸೊ ಇಲ್ಲೆಲ್ಲ ದೀಪ ಹಚ್ತಾರ, ಮತ್ತ ಏನಂತಾರ ಅದೇ ಬೆಲ್ಲದೊಳಗ ತುಪ್ಪು ದೀಪ ಇಡ್ತಾರ. ನಿಮ್ಗೆ ಇದು ಗೊತ್ತಿರೋ ಹಂಗೆ ಇಲ್ಲಿ ಕಾಯಿಗಳನ್ನ ಕಟ್ಟಿರ್ತಾರೆ. 9 ವಾರಗಳ ತನಕ ಇಲ್ಲಿ ಬಂದು ಕಾಯಿ ಕಟ್ಟೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತೈತಿ. ಆ್ಯಂಡ್ ಇಲ್ಲಿ ನೋಡ್ಲಿಕ್ಕತ್ತಿರ ನಾನು ಮತ್ತೆ ಸೂರ್ಯ ಇಬ್ರು ಹೊಂಟಿದ್ದೀವಿ ದೇವ್ರ ದರ್ಶನ ಮಾಡ್ಕೊಳಕ. ಆ್ಯಂಡ್ ಇಲ್ಲಿ ಸಾಕಷ್ಟು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಇದ್ದಾರೆ. ಸೊ ಇಲ್ಲೆಲ್ಲರೂ ಇದ್ರು. ಆ್ಯಂಡ್ ಸೂರ್ಯ ವಿಡಿಯೋ ಮಾಡ್ಲಿಕ್ಕತ್ತಿದ್ದ. ಆಮೇಲೆ ಇಲ್ಲಿ ಬಂದು ನೋಡ್ತಿದ್ದೀರಲ್ಲ ಇಲ್ಲಿ ಆ ಸೈಡು ದೃಷ್ಟಿ ತೆಗಿತಿದ್ರೆ ಈ ಸೈಡು ಒಂದು ಹೋಮದ ಕುಂಡ್ಲಿ ಇತ್ತು. ಸೊ ಇಲ್ಲಿ ಬೆಲ್ಲದ ಅರ್ಚನೆ ಆಮೇಲೆ ಮತ್ತೆ ಅದು ಯಾವ್ದೋ ಮುಳ್ಳಿನ ತರ ಇದನ್ನ ಬರುತ್ತೆ. ಸೊ ಅದರಲ್ಲಿ ದೀಪ ಅನ್ಸತ್ತಿದ್ರು. ಅವರು ಸನ್ಯಾಸಿ ಮಾಡ್ತಿದ್ರೆ ಇವರು ಭಂಗ ಮಾಡ್ತಿದ್ರೆ ಧ್ಯಾನ ಮಾಡ್ತಿದ್ರೆ ಮುಗಿತು ಮುಗಿತು. ಸೊ ಇವಾಗ ಒಳಗಡೆ ಬಂದ್ವಿ ಎಲ್ಲರಿಗೂ. ಹಿಂಗೆ ನೀವು ನೋಡತ್ತಿದ್ದೀರಲ್ಲ ಕಾಟೇರಮ್ಮನ ದೇವಾಲಯ. ಒಳಗಡೆ ಹೋಗಿ ದರ್ಶನವನ್ನು ಎಲ್ಲ ಪಡೆದ್ವಿ. ಗರ್ಭದ ಗುಡಿ ಒಳಗಡೆ ಸಿಕ್ತು ನಮಗೆ ದರ್ಶನ. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಒಳಗೆ ಸಿಕ್ತು ಗರ್ಭಗುಡಿಯಲ್ಲಿ ದರ್ಶನ ಸಿಕ್ತು. ದರ್ಶನ ಚಲೋ ಆಯ್ತು, ಎಲ್ರಿಗೂ ಖುಷಿ ಆಯ್ತು ಅಮ್ಮನ ಎದುರುಗೆಯಿಂದ ನೋಡಿ. ಆಮೇಲೆ ಅಲ್ಲಿರುವಂತ ಗುರುಜಿಗಳು ಪ್ರಸಾದವನ್ನು ಕೊಟ್ಟರು, ಹೂವು ಹಣ್ಣು ಹಂಪ್ಲನ ಕೊಟ್ಟು ಮತ್ತೆ ಕುಂಕುಮ ಅನ್ನ ಕೊಟ್ಟರು. ಸೊ ನೀವು ಮುಂದಿನ ವಿಡಿಯೋಸ್ ಅಲ್ಲಿ ನೋಡ್ತೀರಿ. ಸೊ ಇಲ್ಲಿ ನೀವು ನೋಡ್ಲಿಕ್ಕೆ ಹತ್ತಿರಲ್ಲ ಕುಂಕುಮ ಕೊಟ್ಟರು ನಮಗೆ ದೇವರ ಪ್ರಸಾದ ಅಂತೇಳಿ. ಹಣ್ಣು ಮತ್ತೆ ಕಾಯಿ ಕೊಟ್ಟ ಮೇಲೆ ಆಮೇಲೆ ಹೂವು ಕೊಟ್ಟ ಮೇಲೆ ಕುಂಕುಮನೂ ಕೊಟ್ಟರು ಇಟ್ಕೊಳ್ಳೋಕ್ಕೆ. ಸೊ ಅದನ್ನೆಲ್ಲ ಇಟ್ಕೊಂಡ್ವಿ. ಆ್ಯಂಡ್ ಅದರ ಹಿಂಭಾಗ ಅಂದರೆ ದೇವಸ್ಥಾನ ಹಿಂಭಾಗ ಕಾಯಿನ್ ಹಚ್ಚೋದಿತ್ತು. ಆದರೆ ನಮ್ಮ ಮನಸ್ಸಲ್ಲಿರೋ ಏನೋ ನಾವು ಬೇಡ್ಕೊಂಡ್ರು ಅದು ನಿಲ್ಬೇಕಂದ್ರೆ ಅದು ಕಾಯಿನ್ ನಿಲ್ಲತ್ತೆ, ಒಂದು ವೇಳೆ ಆಗ್ಲಿಕ್ಕ ಅಂದರೆ ಅದು ಬೀಳತ್ತೆ ಅಂತೇಳಿ. ನೀವು ಇಲ್ಲಿ ನೋಡತ್ತೀರಲ್ಲ ಇವು ತೊಟ್ಟಿಲುಗಳ ಸಣ್ಣ ಸಣ್ಣವ, ಇವು ಮಕ್ಕಳಾಗದಿದ್ದಾರೆ ಇಲ್ಲಿ ತಟ್ಲನ್ನು ಕಟ್ಟಿದ್ರೆ ಮಕ್ಕಳಾಗ್ತವೆ ಅಂತ ನಂಬಿಕೆ ಐತಿ. ಹಂಗೆ ಇಲ್ಲಿ ಮಂತ್ರ ಚೀಟಿ ಮತ್ತೆ ಕಾಯಿಗಳು ಇಲ್ಲಿ ದೊರೆಯುತ್ತೈತಿ. ಆಮೇಲೆ ಇಲ್ಲಿ ನೋಡ್ಲಿಕ್ಕೆ ಹತ್ತಿರಲ್ಲ ನಾ ದೇವ್ರ ಕಡೆ ನಿಂತು ಇದನ್ನ ಮಾಡಿದೆ. ಆ್ಯಂಡ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಕಾಯಿಗಳು ಕಟ್ತಾರೆ. ನಮ್ದು ಯಾವುದೇ ಥರ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗಲಿ ಅಂತೇಳಿ 9 ವಾರ ಬಂದು ಕಾಯಿ ಕಟ್ಟಿ ಹೋಗ್ತಾರೆ. ಆ್ಯಂಡ್ ಎಲ್ಲ ಸಮಸ್ಯೆಗಳು ಎಲ್ಲರ ಮನೆ ದೋಸೆ ತೂತೆ ಅಂತಾರೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಇದ್ದಿದ್ದೆ, ಯಾರೂ ಸಮಸ್ಯೆಗಳಿಲ್ಲದೆ ಇರಂಗಿನೇ ಇಲ್ಲ. ಸೊ ಎಷ್ಟೋ ಜನ ನೀವು ನೋಡ್ಲಿಕ್ಕತ್ತಿರಲ್ಲ ಇದ್ರದ್ದು ಎಷ್ಟು ಪವಾಡ ಐತಂತೂ ನೀವು ಇದನ್ನು ನೋಡಿನೇ ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗ ಹಿಂಗೆ ಹೋದವರು ಮತ್ತೆ ಹಿಂಗೆ ಬರ್ತಾರೆ ಅಂದರೆ ಎಷ್ಟೋ ಜನ ಬಂದಿರ್ತಾರೆ. ಆಮೇಲೆ ಏನೇನೋ ಬೇಡಿಕೆಗಳನ್ನ ಇಡ್ತಾರೆ. ಆಮೇಲೆ ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಬಂದಿರ್ತಾರೆ. 350 ವರ್ಷಗಳ ಇತಿಹಾಸವಿರುವಂಥ ಈ ದೇವಸ್ಥಾನಕ್ಕೆ ಭಾಳಷ್ಟು ಜನ ಬರ್ತಾರೆ. ಯಾಕಪ್ಪ ಅಂದರೆ ಎಲ್ಲನೂ ಬೇಡ್ಕೊಂಡಿರ್ತಾರೆ. ಸೊ ಆಮೇಲೆ ಇದೆಲ್ಲ ಆದಮೇಲೆ 252 ಅಡಿ ಮಹಾಪ್ರತ್ಯಂಗಿರ ದೇವಸ್ಥಾನ ಸ್ಟಾರ್ಟ್ ಆಗೈತಿ ಕಾರಿಗಾರಿಯಲ್ಲಿ.
ಕಾಮಗಾರಿಯಲ್ಲಿ ನಡೆದೈತಿ ಅಂಡ್ ಇಲ್ಲಿ ಕಟ್ಟಡವನ್ನ ಕಟ್ಟತಾರ. ಸೊ ಕಟ್ಟಡ ಕಟ್ಟುವುದನ್ನ ನೋಡಿಕೊಂಡು ಆಮೇಲೆ ಬಂದ್ವಿ ಈ ಸೈಡು. ಒಂಚೂರು ನಿಂತ್ವಿ ಎಲ್ಲರೂ, ಅಂದ್ರೆ ಹೋಮ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ನಿಂತಿದ್ವಿ. ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಇದು ಹೋಮ ಹವನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಅಮಾಸೆ ಮತ್ತೆ ಹುಣ್ಣಿಗೆ ವಿಶಿಷ್ಟವಾದಂತಹ ಹೋಮ ನಡೆಯುತ್ತೆ. ಅಂಡ್ ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಇಲ್ಲಿ ನಯನ ಅಕ್ಕ ಅಂಡ್ ಸುಪ್ರೀತ್ ಬ್ರೋ ಮಾತಾಡ್ತಿದ್ದಾರೆ. ನಯನ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಕಾಮಿಡಿ ಕಿಲ್ಲಾಡಿ ಒಳಗೆ ವಿನ್ನರ್ ಆದಂತ ಫಸ್ಟ್ ಸೀಸನ್ ವಿನ್ನರು. ಸೊ ಅವರು ಎಲ್ಲರೂ ಇದ್ರು ಅಂಡ್ ನಾವು ಕೂಡ ಆಮೇಲೆ ಮಾತಾಡ್ಸಿದ್ವಿ ಅಂಡ್ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವ್ರ ಪಾಪ ಕೂಡ ಅಲ್ಲೇ ಬಾಜುನೇ ಇದೆ. ಸೊ ಅವ್ರ ಫ್ಯಾಮಿಲಿ ಕೂಡ ಬಂದಿದ್ರು ಅಂಡ್ ನಾವು ಎಲ್ಲ ಹೋಗಿದ್ವಿ. ಸೊ ಮೀಟ್ ಆದ್ವಿ, ತುಂಬಾ ಖುಷಿ ಆಯ್ತು. ತಾಯಿ ಕಾಟೇರವ್ವ ಬೇಡ ಅಂತಾನೆ ತಾಯಿ, ನೀನ್ ನೋಡ್ಕೊ ಇವನು ಏನಾರ ಬೇಡ ಅಂದ್ರೆ ಇವನು ಏನ್ ಮಾಡ್ಬೇಕು ಗೊತ್ತಲ್ಲ. ನೀನು ತಾಯಿ ನಾವೆಲ್ಲರೂ ನೋಡುವಂತ ಕಲಸ್ ಕನ್ನಡ ಚಾನೆಲ್ ಬರುವ ಸ್ವಾಮೀಜಿಗಳು ಇಲ್ಲಿದ್ದಾರೆ. ಅವರು ಹೋಮ ಯವನದ ಬಗ್ಗೆ ಎಲ್ಲ ವಿಶಿಷ್ಟ ಹೋಮ ನಡೆಸ್ಕೊಡತ್ತಿದ್ರು. ಆಮೇಲೆ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನ ಮಾಡ್ಲಿಕ್ಕತ್ತಿರು. ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಇಲ್ಲಿ ಮಹತ್ವದ ಏನಂದ್ರೆ ಮೆಣಸಿನ್ಕಾಯಿ ಹಾಕಿದ್ರು ಕೂಡ ಅದು ಹೊಗೆ ಬಂದ್ರು ಕೂಡ ಏನಂತಾರೆ ಘಾಟ್ ಬರಂಗಿಲ್ಲ ಮೆಣಸಿನ್ಕಾಯಿದು. ಅಷ್ಟು ಆ ಹೋಮಕ್ಕೆ ಹವನಕ್ಕೆ ಅಷ್ಟು ವಿಶಿಷ್ಟವಾದಂತಹ ಪವಿತ್ರವಾದಂತಹ ಶಕ್ತಿ ಐತಿ. ಸೊ ಇಲ್ಲಿ ಎಷ್ಟು ಪವಾಡ ನಡೀತಿರ್ಬೋದು ಅಂಡ್ ಎಷ್ಟೋ ಜನಗಳು ಬರ್ತಿರ್ಬೋದು. ಯಾರಿಗೋ ಒಂದು ಪ್ರತಿಯೊಬ್ಬರಿಗೂ ಒಂದು ರೋಗ ರುಜುನು ಇರ್ತೈತಿ. ಆಮೇಲೆ ಎಷ್ಟೋ ಕಷ್ಟಗಳಿರ್ತೈತಿ, ಎಷ್ಟೋ ಸಮಸ್ಯೆಗಳಿರ್ತೈತಿ, ಏನೋ ಹೇಳ್ಕೊಳಕ್ ಆಗದೆ ಇರುವಂಥ ವೈಯಕ್ತಿಕ ಸಮಸ್ಯೆಗಳು ಕೂಡ ಇರ್ತಾವ. ಸೊ ಅಂಥವರು ಇಲ್ಲಿಗೆ ಬಂದು ಒಂದ್ಸಲ ಬೇಡ್ಕೊಂಡು ಹೋಗಿ ಅವರ ಏನು ಹರಕೆ ತೀರಿಸಿದ್ರೆ ಎಲ್ಲಾನು ಒಳ್ಳೇದಾಗತ್ತೆ ಅಂತೇಳಿ ಎಲ್ಲರೂ ಇಲ್ಲಿರುವಂಥರು ಎಲ್ಲರೂ ನಂಬ್ತಾರೆ. ಸೊ ಹಾಗಾಗಿ ನಮಗೂ ಒಂದು ಸ್ವಲ್ಪ ಅನುಭವ ಆಗಿರೋದ್ರಿಂದ ನೀವು ಒಂದ್ಸಲ ಹೋಗಿ ಕಾಟೇರಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ನೋಡ್ತಿದ್ದೀರಲ್ಲ ಇವಾಗ ವಾಗ್ವಾದವನ್ನ ಹೇಳಕ್ಕೆ ಕಾಟೇರಮ್ಮ ತಾಯಿ ತನ್ನ ಜಾಗವನ್ನ ಬಿಟ್ಟು ಹೊರಗೆ ಬರ್ತಿದ್ದಾಳೆ. ಅಂದ್ರೆ ಭಕ್ತಾದಿಗಳಿಗೆ ಅವ್ರು ಏನ ಕೇಳಿರುವಂತ ಪ್ರಶ್ನೆಗಳಿಗೆ ಆ ತಾಯಿ ಅವಾಗಿಂದ ಅವಾಗ್ಲೇ ಉತ್ತರನ ಕೊಡ್ತಾಳೆ ಅನ್ನೋದು ಅವರ ಒಂದು ನಂಬಿಕೆ. ಹಾಗೆ ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಎಷ್ಟೋ ಸಾವಿರ ಲಕ್ಷ ಜನ ಬರ್ತಾರ. ಅಂಡ್ ನೀವೇ ನೋಡ್ಲಿಕ್ಕತ್ತಿರಲ್ಲ, ಒಂದು ಇಷ್ಟೇ ಒಂದು ಕ್ಲಿಪ್ ಅಲ್ಲಿ ಎಷ್ಟೋ ಜನ ಇದ್ದಾರೆ. ಅಂಡ್ ಆ ಸೈಡು ಕಾಯಿಗಳನ್ನ ಕಟ್ತಿದ್ದಾರೆ. ಅಂಡ್ ಸಾಕಷ್ಟು ಜನ ಇದನ್ನು ನೋಡ್ತಿರ್ತಾರೆ, ನಮಸ್ಕಾರ ಮಾಡ್ತಿದ್ರು, ತುಂಬ ಜನ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದಾರಲ್ಲ, ಮೇನ್ ಆಗಿ ತಾಯಿ ನಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡುವಂಥ ಸಮಯ. ಸೊ ಹಾಗಾಗಿ ನಾವು ಏನೇ ಒಂದು ಪ್ರಶ್ನೆ ಕೇಳಿದರೂ ಅದಾಗುತ್ತೆ
ಗೊತ್ತೇ ಅಂದ್ರೆ ಬಲಕ್ಕೆ ತಿರುಗ್ತಾಳ ತಾಯಿ, ಆಗಲ್ಲಪ್ಪ ಅಂತಂದ್ರೆ ಎಡಕ್ಕೆ ತಿರುಗ್ತಾಳ, ಇದ್ರ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ ಸ್ವಾಮೀಜಿಗಳು ಪೂಜೆ ಮಾಡ್ತಿದ್ದಾರೆ, ತೀರ್ಥ ಸಮರ್ಪಣೆ ಮಾಡುವ ಸಂದರ್ಭ ಇದು. ಅಂಡ್ ಇಲ್ಲಿ ತೀರ್ಥ ಸಮರ್ಪಣೆ ಯಾರಿಗೆ ಮಾಡ್ತಾರೆ ಅಂದ್ರೆ ದೇವಿಗೆ ಮಾಡ್ತಾರೆ. ಅಂಡ್ ಯಾರಿಗೆ ತುಂಬಾ ಕಷ್ಟಗಳಿರುತ್ತೆ, ಯಾರಿಗೆ ಒಂಚೂರು ಏನು ಅಂತಾರಲ್ಲ ಜಾಸ್ತಿ ಸಮಸ್ಯೆಗಳಿರುತ್ತೆ, ಆ ತಾಯಿ ಮೇಲೆ ತೀರ್ಥ ಸಮರ್ಪಣೆ ಮಾಡಿರುವಂತಹ ನೀರು ಆ ಭಕ್ತಾದಿಗಳ ಮೇಲೆ ಬೀಳುತ್ತದೆ. ಸೊ ಇಲ್ಲಿ ಅದಕ್ಕೆ ಸಾಕಷ್ಟು ಮೊದಲು ಪೂಜೆ ಪುನಸ್ಕಾರ ಮಾಡ್ತಾರೆ. ಯಾಕಪ್ಪ ಅಂತಂದರೆ ದೇವಿ ಮೇಲೆ ನೀರನ್ನು ಹಾಕುವುದು ಸೊ ಅಷ್ಟು ಸುಲಭವಲ್ಲ. ಸೊ ಯಾಕಂದರೆ ಇದು ಒಂಥರ ಏನಪ್ಪ ಅಂದ್ರೆ ನೀರು ಹೆಂಗೆ ಹರಿದೋಗುತ್ತಲ್ಲ ಅವರ ಭಕ್ತಾದಿಗಳ ಸಮಸ್ಯೆಗಳು ಕೂಡ ಹಾಗೆ ಸರಾಗವಾಗಿ ಹರಿದು ಹೋಗಲಿ, ಇನ್ಯಾವುದೇ ಸಮಸ್ಯೆ ಬರಬಾರ್ದು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಆ ತಾಯಿಗೆ ಅಷ್ಟೊಂದು ಪೂಜೆಯನ್ನು ಸಮರ್ಪಣೆ ಮಾಡಿ ಅಷ್ಟೊಂದು ಎಲ್ಲ ಪ್ರತಿ ಕಾರ್ಯವನ್ನು ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಮಂಗಳಾರತಿ ಮಾಡುವಂಥ ಸಮಯ, ಹಾಗೆ ಇಲ್ಲಿ ಮಾಧ್ಯಮದವರು ಪ್ರೆಸ್ ಮೀಟ್ದವರು ತುಂಬ ಜನ ಬಂದಿದ್ದರು. ನಿಮ್ಗೆ ಇವಾಗಲೇ ಗೊತ್ತಾಗುತ್ತೆ ಎಷ್ಟು ಈ ಕ್ಷೇತ್ರದ ಬಗ್ಗೆ ಮಹಿಮೆ ಪವಾಡ ತುಂಬ ಇದೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಜನರು ಎಷ್ಟು ಜನರಿದ್ದಾರೆ. ಆ್ಯಂಡ್ ದರ್ಶನವನ್ನು ಮಾಡಿಕೊಂಡು ನಮ್ಮ ರೂಮಿಗೆ ಬಂದು ಚೆಕ್ಔಟ್ ಆದ್ವಿ. ಆ್ಯಂಡ್ ಇವಾಗ ನಮ್ಮ ಬೆಳಗಾವಿಗೆ ವಾಪಸ್ ಹೋಗ್ತಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್.